ನಮಸ್ಕಾರ ಈ ಹೊತ್ತಿಗೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಬ್ರಿಟನ್ನಿನ ರಾಣಿ ಎಲಿಜಬೆತ್ ಅಲೆಕ್ಸಾಂಡ್ರಾ ಮೇರಿ ಅವರು ಸೆಪ್ಟೆಂಬರ್ ಎಂಟು ಸಂಜೆ ನಾಲ್ಕು ಮೂವತ್ತರ ಸಮಯದಲ್ಲಿ ಸ್ಕಾಟ್ಲ್ಯಾಂಡ್ನ ಬ್ಯಾಲ್ಮೊರಲ್ ಕ್ಯಾಸಲ್ನಲ್ಲಿ ನಿಧನ ಹೊಂದಿದ್ದಾರೆ ಈ ದಿನ ನಾನು ನಿಮಗೆ ತಿಳಿಸಲು ಹೊರಟಿರುವ ವಿಷಯವೇನೆಂದರೆ ಬ್ರಿಟನ್ನಿನ ರಾಣಿ ಜೀವಂತವಾಗಿರುವಾಗಲೇ ಅಂದರೆ ಹತ್ತೊಂಬತ್ತು ನೂರ ಅರವತ್ತರಲ್ಲೇ ಅವರ ಅಂತ್ಯಕ್ರಿಯೆ ಯೋಜನೆಯನ್ನು ರೂಪುಗೊಳಿಸಲಾಗಿತ್ತು ಈ ಯೋಜನೆಯಲ್ಲಿ ರಾಣಿಯವರ ಮರಣ ಹೊಂದಿದ ನಂತರ ಅವರ ಅಂತ್ಯಕ್ರಿಯೆಯನ್ನು ಹೇಗೆ ಮತ್ತು ಯಾವ ರೀತಿ ಮಾಡಬೇಕೆಂದು ನಿಶ್ಚಯಿಸಲಾಗಿತ್ತು ಈ ಯೋಜನೆಯನ್ನು ಕಾಲಕಾಲಕ್ಕೂ ಪರಿಶೀಲಿಸಿ ತಿದ್ದುಪಡಿ ಕೈಗೊಳ್ಳುತ್ತಿದ್ದರು ಈ ಕಾರ್ಯಾಚರಣೆಗೆ ಬ್ರಿಟಿಷ್ ಸರ್ಕಾರ ನೀಡಿರುವ ಹೆಸರು ಆಪರೇಷನ್ ಲಂಡನ್ ಬ್ರಿಡ್ಜ್ ರಾಣಿ ಎಲಿಜಬೆತ್ ಅವರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲೇ ಸಿಂಹಾಸನವನ್ನೇರಿದರು ಬ್ರಿಟಿಷ್ ಇತಿಹಾಸದಲ್ಲೇ ಎಪ್ಪತ್ತು ವರ್ಷಗಳಷ್ಟು ಸುದೀರ್ಘ ಆಡಳಿತ ನಡೆಸಿದ ಮತ್ತು ಅತಿ ಹೆಚ್ಚು ವರ್ಷ ಬದುಕಿದ ರಾಜವಂಶಸ್ಥೆ ಎನಿಸಿದ್ದಾರೆ ಇವರ ಕಾಲಘಟ್ಟದಲ್ಲಿ ಇಪ್ಪತ್ತು ಸಮ್ಮರ್ ಒಲಿಂಪಿಕ್ಸ್ ನಡೆದಿವೆ ಆರು ಜನ ಪೋಪ್ಗಳು ಬದಲಾಗಿದ್ದಾರೆ ಹಾಗೂ ಬ್ರಿಟನ್ ದೇಶದ ಹದಿನೈದು ಪ್ರಧಾನಮಂತ್ರಿಗಳನ್ನು ಕಂಡಿದ್ದಾರೆ ರಾಣಿಯು ಕಾಮನ್ವೆಲ್ತ್ ಆಫ್ ನೇಷನ್ ಸಂಘಟನೆಯ ಮೂಲಾಧಾರವಾಗಿದ್ದರು ಸುಮಾರು ಆರುನೂರು ಸಂಘ ಸಂಸ್ಥೆಗಳಿಗೆ ಪೋಷಕರಾಗಿದ್ದರು ಹಾಗೂ ಅನೇಕ ದೇಶಗಳೊಂದಿಗಿನ ಮೈತ್ರಿಯನ್ನು ಪ್ರಮುಖ ಪಾತ್ರ ವಹಿಸಿದ್ದರು ರಾಣಿಯ ಮರಣ ಖಚಿತಗೊಂಡ ನಂತರ ಅವರ ಖಾಸಗಿ ಕಾರ್ಯದರ್ಶಿ ಎಡ್ವಾರ್ಡ್ ಅವರು ದೇಶದ ಪ್ರಧಾನಮಂತ್ರಿಗೆ ಲಂಡನ್ ಬ್ರಿಡ್ಜಿಸ್ ಡೌನ್ ಎಂಬ ಗುಪ್ತ ಸಂದೇಶವನ್ನು ರವಾನಿಸುತ್ತಾರೆ ರಾಣಿಯ ನಿಧನ ವಾರ್ತೆ ತಿಳಿದ ಮೇಲೆ ಪ್ರಧಾನಮಂತ್ರಿಯು ಆಪರೇಷನ್ ಲಂಡನ್ ಬ್ರಿಡ್ಜ್ ಕಾರ್ಯರೂಪಕ್ಕೆ ತರಲು ಸಜ್ಜಾಗುತ್ತಾರೆ ಮೊದಲ ಹದಿನೈದು ನಿಮಿಷಗಳಲ್ಲಿ ಎಲಿಜಬೆತ್ ಅವರನ್ನು ರಾಣಿಯಾಗಿ ಈಗಲೂ ಸ್ವೀಕರಿಸಿರುವ ಹದಿನೈದು ರಾಷ್ಟ್ರಗಳಿಗೆ ವಿಷಯವನ್ನು ತಿಳಿಸುತ್ತಾರೆ ನಂತರ ಮೂವತ್ತಾರು ಕಾಮನ್ವೆಲ್ತ್ ರಾಷ್ಟ್ರಗಳು ಮತ್ತು ಪ್ರಪಂಚದ ಇತರೆ ದೇಶದ ಮುಖ್ಯಸ್ಥರಿಗೆ ಸಂದೇಶವನ್ನು ರವಾನಿಸುತ್ತಾರೆ ಇದೇ ಸಮಯದಲ್ಲಿ ಲಂಡನ್ನಿನ ಬಕಿಂಗ್ಹ್ಯಾಮ್ ಅರಮನೆಯ ದ್ವಾರಗಳಲ್ಲಿ ರಾಣಿಯ ಸಾವಿನ ಶೋಕದ ಸುದ್ದಿಯನ್ನು ಪ್ರಕಟಿಸಿ ಸುದ್ದಿ ಮಾಧ್ಯಮಗಳಿಗೆ ವಿಷಯವನ್ನು ಬಹಿರಂಗಪಡಿಸುತ್ತಾರೆ ಬಿಬಿಸಿ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಸುದ್ದಿವಾಹಿನಿಯು ಸ್ಥಗಿತಗೊಳಿಸಿ ರಾಣಿಯ ಕುರಿತಾದ ಸುದ್ದಿವಾಹಿನಿಯನ್ನು ಪ್ರಾರಂಭಿಸುತ್ತಾರೆ ಹಾಗೆ ಸುದ್ದಿವಾಹಿನಿಯ ಎಲ್ಲಾ ಸುದ್ದಿವಾಚಕರು ಸಂತಾಪ ಸೂಚಕವಾಗಿ ಕಪ್ಪು ಬಟ್ಟೆಯನ್ನು ಧರಿಸಿ ಸುದ್ದಿವಾಚನ ಮಾಡುತ್ತಾರೆ ರಾಣಿಗೆ ಗೌರವಪೂರ್ವಕವಾಗಿ ಲಂಡನ್ನ ಹೈಟ್ ಪಾರ್ಕ್ನಲ್ಲಿ ತೊಂಬತ್ತಾರು ಸುತ್ತು ಕುಶಾಲು ತೋಪನ್ನು ಹಾರಿಸುತ್ತಾರೆ ರಾಣಿಯು ಮರಣ ಹೊಂದಿದ ಹತ್ತನೇ ದಿನ ಶವ ಸಂಸ್ಕಾರವನ್ನು ಮಾಡಲಾಗುತ್ತದೆ ಈ ನಡುವೆ ಒಂಬತ್ತು ದಿನಗಳಲ್ಲಿ ರಾಣಿಯ ಮರಣದ ನಂತರ ತಕ್ಷಣವೇ ಜಾರಿಗೆ ಬರುವಂತೆ ರಾಜಕುಮಾರ ಚಾರ್ಲ್ಸ್ ಅವರು ರಾಜನಾಗಿ ಪಟ್ಟವೇರುತ್ತಾರೆ ಹಾಗೂ ರಾಜನಾಗಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ರಾಣಿ ನಿಧನ ಹೊಂದಿದ ನಂತರ ನಾಲ್ಕನೇ ದಿನ ಸ್ಕಾಟ್ಲ್ಯಾಂಡ್ನ ಹೆಡಿನ್ಬರದಿಂದ ಲಂಡನ್ನಿನ ಬಕಿಂಗ್ಯಾಮ್ ಅರಮನೆಗೆ ರಾಣಿಯ ಶವಪೆಟ್ಟಿಗೆಯನ್ನು ತರುತ್ತಾರೆ ಐದನೇ ದಿನ ಶವಪೆಟ್ಟಿಗೆಯನ್ನು ಅರಮನೆಯಿಂದ ಮಿಲಿಟರಿ ಬಂದೂಕು ಸಾಗಣೆ ವಾಹನದಲ್ಲಿ ರಾಜಮರ್ಯಾದೆ ಮತ್ತು ಸಕ ಸರ್ಕಾರಿ ಗೌರವಗಳೊಂದಿಗೆ ಬ್ರಿಟನ್ನಿನ ಸಂಸತ್ತಿನ ಬಳಿ ಇರುವ ವೆಸ್ಟ್ ಮಿನಿಸ್ಟರ್ ಹಾಲ್ಗೆ ತಂದು ಸಾರ್ವಜನಿಕ ದರ್ಶನಕ್ಕೆ ಮುಂದಿನ ಐದು ದಿನಗಳವರೆಗೆ ಅನುವು ಮಾಡಿಕೊಡಲಾಗುತ್ತದೆ ಹತ್ತನೇ ದಿನ ಇಂಗ್ಲೆಂಡ್ನ ಪ್ರಸಿದ್ಧ ಚರ್ಚ್ ಮಿನಿಸ್ಟರ್ ಅಬ್ಬೆಗೆ ತರುತ್ತಾರೆ ಈ ಚರ್ಚ್ ರಾಜಮನೆತನದವರ ಹಾಗೂ ಈ ದೇಶದ ಪ್ರಸಿದ್ಧ ವ್ಯಕ್ತಿಗಳಾದ ಸರ್ ಐಸಾಕ್ ನ್ಯೂಟನ್ ಚಾರ್ಲ್ಸ್ ಡಾರ್ವಿನ್ ಡಯಾನಾ ಸ್ಟೀಫನ್ ಹಾಕಿಂಗ್ ಹಾಗೂ ಮುಂತಾದವರ ಅಂತ್ಯಕ್ರಿಯೆಯನ್ನು ಮಾಡಿರುತ್ತಾರೆ ಇಲ್ಲಿಯೇ ಎಲಿಜಬೆತ್ ಅವರ ಅಂತ್ಯಕ್ರಿಯಾ ಕಾರ್ಯಗಳನ್ನು ಮಾಡಿ ಶಬಪೆಟ್ಟಿಗೆಯನ್ನು ರಾಣಿಯ ನೆಚ್ಚಿನ ಅರಮನೆಯಾದ ವಿನ್ಸರ್ ಕ್ಯಾಸಲ್ಗೆ ತೆಗೆದುಕೊಂಡು ಹೋಗಿ ಅವರ ತಂದೆ ತಾಯಿಯ ಸಮಾಧಿ ಪಕ್ಕದಲ್ಲಿ ಸಂಸ್ಕಾರ ಮಾಡಲಾಗುವುದು ಹೀಗೆ ರಾಣಿಯ ಅಂತ್ಯ ಮಾಡಬೇಕೆಂದು ಯೋಜನೆ ಮಾಡಿಕೊಂಡಿದ್ದರು ಹಾಗೂ ಅದನ್ನು ಕಾರ್ಯರೂಪಕ್ಕೆ ತರುವ ಕಾರ್ಯಾಚರಣೆಯಲ್ಲಿದ್ದಾರೆ ರಾಣಿಯ ಸಾವಿಗೆ ಸಂತಾಪವನ್ನು ಸೂಚಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು